ಅವರು ಇಷ್ಟು ವರ್ಷ ಕೆಲಸ ಮಾಡ್ತಿದ್ರು ನನಗೆ ಸಮಸ್ಯೆ ಇರಲಿಲ್ಲ, ಅವ್ರು ರಿಟೈರ್ ಆದ್ಮೇಲೆ ಒಂದೊಂದೇ ಪ್ರಾಬ್ಲಮ್ ಶುರು ಆಗ್ಬಿಡ್ತು. ನೋಡಿ, ನಾನು ಉಡೋದು ಬರೀ ರೇಷ್ಮೆ ಸೀರೆಗಳು. ಆಮೇಲೆ ನಿಮಗೆ ಗೊತ್ತು, ನಮ್ದೆಲ್ಲ ಅನ್ಟೈಮ್ಲಿ ಸ್ಕೆಡ್ಯೂಲು. ಈಗ ಇಲ್ಲಿ ಪ್ರೋಗ್ರಾಮ್ ಮುಗಿಸಿ ನಾನು ರಾತ್ರಿ 8:00 to 9:00 ಮೈಸೂರು ಬಿಟ್ಟರೆ ಬೆಂಗಳೂರಿಗೆ ಹೋಗೋ ಹೊತ್ತಿಗೆ ರಾತ್ರಿ 12:00. ನಾನು ನಿನ್ನೆ ಶಿವಮೊಗ್ಗದಿಂದ ಬಂದೆ, ನಾಳೆ ಪುನಃ ಇನ್ನೊಂದು ಊರಿಗೆ ಹೋಗಬೇಕು. ಈ ಥರ ಯಾವಾಗಲೂ ಟ್ರಾವೆಲಿಂಗಲ್ಲಿ ಇರೋದ್ರಿಂದ ನಮ್ಮ ಮನೆ ಕೆಲಸದವಳಿಗೆ ಅಚ್ಚುಕಟ್ಟಾಗಿ ನೋಡ್ಕೋತೀನಿ ನಾನು ಅವಳನ್ನು ತುಂಬ. ಯಾಕಂದರೆ ನಾವು ಕಲರ್ಫುಲ್, ಇದು ಬಿಲ್ಡಿಂಗ್ ಭಾಳ ಕಲರ್ಫುಲ್ಲಾಗಿ ಕಾಣುತ್ತೆ ನಿಮಗಷ್ಟೇ, ಪಿಲ್ಲರ್ಗಳು ವೀಕು ನಮ್ಮವು. ಪಿಲ್ಲರ್ ವೀಕಿವು, ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಆಮೇಲೆ ನಿದ್ದೆ ಸಾಕಾಗಿರಲ್ಲ, ಜರ್ನಿ ಮಾಡಿರ್ತೀವಿ, ಎಕ್ಸಸೈಸ್ ಆಗಿರಲ್ಲ, ಇವೆಲ್ಲ ಇರುತ್ತೆ. ನಾನು ಅದಕ್ಕೆ ನಮ್ಮ ಮೇಡ್, ನಮ್ಮ ಮನೆ ಕೆಲಸದ ಹೆಣ್ಮಗಳಿಗೆ ನಾನು ತಿನ್ನಲಿ ಬಿಡಲಿ ಫಸ್ಟ್ ತಿಂಡಿ ಕಾಫಿ ಅವಳಿಗೆ ಕೊಡ್ತೀನಿ, ನಾನು ಉಡೋ ರೇಷ್ಮೆ ಸೀರೆಗಳನ್ನು ಅವಳಿಗೆ ಕೊಡ್ತೀನಿ. ನಾನು ಮೊನ್ನೆ ನಿಲಮ್ಮ ಈ ಕೆಂಪು ಕಲರ್ ರೇಷ್ಮೆ ಸೀರೆ ನೀನು ಇಟ್ಕೋ ಅಂದೆ. ಸುಧವ್ವ ನೆನ್ನೆ ಅನ್ನ ಇದ್ರೆ ಫ್ರಿಜ್ಜಲ್ಲಿದ್ರೆ ಕೊಡು ತಗೊಂಡೋಗ್ತೀನಿ, ನಿನ್ನ ಸೀರೆ ಸವಸ ಬೇಡ ನನಗೆ ಅಂದ್ಲು. ಎಂಥ ಅವಮಾನ! ನನ್ನ ಅಷ್ಟೋ ರಿಲೇಟಿವ್ಸ್ ನನ್ನ ಸೀರೆಗೆ ಆಸೆ ಪಡ್ತಾರೆ, ಏ ಸುಧಿ ನಿಂಗೆ ಬೇಜಾರಾದರೆ ನಮಗೆ ಕೊಡೆ ಅಂತಾರೆ. ನನ್ನ ಕಸಿನ್ಸ್ ಎಲ್ಲ ಸಖತ್ತಾಗಿರುತ್ತೆ ನಿನ್ನ ಸೀರೆ, ನಮಗಿಷ್ಟ. ನಾನು ಅದೇ ತುಂಬ ಜನ ಹೆಣ್ಮಕ್ಳು ನಾವು ಪ್ರೋಗ್ರಾಮ್ಗೆ ಹೋದಾಗ ಕೇಳ್ತಾರೆ, ಮೇಡಮ್ ಸಖತ್ತಾಗಿ ಒಳ್ಳೊಳ್ಳೆ ಒಂದ್ಸಲ ಹುಟ್ಟಿದ್ದು ಇನ್ನೊಂದ್ಸಲ ಕಾಣಲ್ವಲ್ಲ. ಅಮ್ಮ ಜೋಕ್ ಅದೇ ಆದರೂ ಸೀರೆ ಹೊಸ್ದಿರ್ಬೇಕಲ್ವ, ಅದಕ್ಕೆ ಚೇಂಜ್ ಮಾಡಿಬಿಡ್ತೀನಿ ಅಂತೀನಿ. ಹಳೆ ಜೋಕ್ ಆದರೂ ಅಟ್ಲೀಸ್ಟ್ ಸೀರೆ ಚೇಂಜ್ ಇರಲಿ. ಅಂಥದ್ದು ನನ್ನ ಕಂಚಿ ರೇಷ್ಮೆ ಸೀರೆನ ನಮ್ಮ ಮನೆ ನೀಲಮ್ಮ ನೆನ್ನೆ ಅನ್ನ ಕೊಡು, ನಿನ್ನ ಸೀರೆ ಬೇಡ. ನೀಲಮ್ಮ ಈ ಸೀರೆ ಬೆಲೆ ಗೊತ್ತಾ ನಿನಗೆ? ಅಮ್ಮ ತಾಯಿ ಮೊನ್ನೆ ಗೌರಿ ಹಬ್ಬದಲ್ಲಿ ನೀನೊಂದು ಸೀರೆ ಕೊಟ್ಟಿದ್ಯಲ್ಲ, ಅದನ್ನು ಉಟ್ಕೊಂಬಂದು ನಿಮ್ಮ ಮನೇಲಿ ಅದು ರಾಮಾಯಣನೇ ಸಾಕು ಬಿಡು ಅಂದ್ಲು. ನಮ್ಮ ಮನೆಯಲ್ಲಿ ರಾಮಾಯಣ ನಡೆದಿದೆ, ನನ್ನ ಗಮನಕ್ಕೆ ಬಂದಿಲ್ಲ ಯುವರ್ ಆನರ್.